ಬಿಜೆಪಿ ಅಧಿಕಾರಾವಧಿಯಲ್ಲಿ ಮೂವರು ಮುಖ್ಯಮಂತ್ರಿ ಆಗಿದ್ರು. ಆದರೆ ದೇವರಾಜು ಅರಸು ನಂತರ 5 ವರ್ಷ ಅಧಿಕಾರ ಪೂರೈಸಿದ ಮೊದಲ ಮುಖ್ಯಮಂತ್ರಿ ನಾನೇ ಎಂದು ಸಿಎಂ ಸಿದ್ದರಾಮಯ್ಯ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಸಿಎಂ ಆಗಿದ್ದಾಗ ಯಡಿಯೂರಪ್ಪ ಹಗರಣಗಳ ಸುಳಿಗೆ ಸಿಲುಕಿ ಜೈಲಿಗೆ ಸೇರಿದ್ರು. ಅವರ ಅಧಿಕಾರಾವಧಿಯಲ್ಲಿ ರೆಡ್ಡಿಗಳು ಬಳ್ಳಾರಿಯಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಅವರ ಪ್ರಭಾವ ಹೇಗಿತ್ತೆಂದರೆ, ನಾನು ಬಳ್ಳಾರಿಯಲ್ಲಿ ಗಣಿಗಾರಿಕೆ ಬಗ್ಗೆ ತನಿಖೆ ಮಾಡಲು ಬಂದಾಗ ನನ್ನ ಜೊತೆ ಒಬ್ಬ ಕಾನ್ಸ್ಟೇಬಲ್ ಸಹ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಅವರು ಬಳ್ಳಾರಿಯನ್ನು ತಮ್ಮ ಕಪಿ ಮುಷ್ಟಿಯಲ್ಲಿಟ್ಟುಕೊಂಡಿದ್ದರು. ನಂತರ ನನ್ನ ಪಾದಯಾತ್ರೆ ಪರಿಣಾಮ ಬಳ್ಳಾರಿ ಜನ ಧೈರ್ಯದಿಂದ ಉಸಿರಾಡುವಂತೆ ಆಯಿತು ಎಂದು ಯಡಿಯೂರಪ್ಪ ಸರ್ಕಾರದ ಅವಧಿಯ ಬಗ್ಗೆ ಹರಿಹಾಯ್ದರು. ಪಾದಯಾತ್ರೆ ಮಾಡಿ ಬಳ್ಳಾರಿ ತಲುಪುತ್ತೆ. 4-5 ಲಕ್ಷ ಜನ ಬಳ್ಳಾರಿನಲ್ಲಿ ಸ್ವಯಂ ಪ್ರೇರಣೆಯಿಂದ ಬಂದರು. ರೆಡ್ಡಿ ಮತ್ತು ರಾಮುಲು ರೆಡ್ಡಿ ಬ್ರದರ್ಸ್ ಬಳ್ಳಾರಿದಲ್ಲಿ ಆಸಾಮಿಗಳು ಪತ್ತೆನೇ ಇಲ್ಲ. ಅವತ್ತಿನಿಂದ ಬಳ್ಳಾರಿ ಜನಾರ್ದನ್ ರೆಡ್ಡಿ ಮತ್ತು ಇವತ್ತು ಈ 5 ವರ್ಷಗಳಲ್ಲಿ ನಮ್ಮ ಪ್ರಣಾಳಿಕೆಯ ಮೂಲಕ ನಾವು ಕೊಟ್ಟಿದ್ದಂತ 165 ಭರವಸೆಗಳನ್ನು ಕೂಡ ಸಂಪೂರ್ಣವಾಗಿ ನಾವಿವತ್ತು ಜಾರಿಗೆ ಕೊಟ್ಟಿದ್ದೇವೆ. ಹೋದ ಯಾವುದಾದರೂ ಸರ್ಕಾರ ನುಡಿದಂತೆ ನಡೆದಿದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಮೊನ್ನೆ ತಾವೇ ನಾವು ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡೋದು. ಮುಂದಿನ 5 ವರ್ಷದವರೆಗೆ ನಮ್ಮ ಮುನ್ನೋಟ ಏನು,